ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು ಸಿಗದ ಮತ್ತು ಆಶ್ಚರ್ಯಕರವಾದ ವಿಷಯಗಳಲ್ಲಿ ನಮ್ಮ ಮೆದುಳು ಕೂಡ ನಾವು ಸಾಧಿಸಿರುವ ಅಭಿವೃದ್ಧಿಗಳಿಗೆಲ್ಲ ಕಾರಣ ಈ ಮೆದುಳು. ಈ ಭೂಮಿಯ ಮೇಲೆ ಯಾವುದೇ ಜೀವಿಗೂ ಸಾಧ್ಯವಾಗದೇ ಇರುವ ಗ್ರಹಣ ಶಕ್ತಿ, ಯೋಚನೆ ಶಕ್ತಿ, ಮಾತಿನ ಕಲೆಗಾರಿಕೆ ಮನುಷ್ಯನಿಗೆ ಒಬ್ಬನಿಗೆ ಸಾಧ್ಯವಾಗುವಂತೆ ಮಾಡಿರುವುದು ನಮ್ಮ ಬ್ರೈನ್. ಹಾಗಾದರೆ ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡುತ್ತದೆ? ನಮ್ಮ ಬ್ರೈನನ್ನು ಎಷ್ಟು ಉಪಯೋಗಿಸುತ್ತಿದ್ದೇವೆ? ಪ್ರಪಂಚದಲ್ಲಿಯೇ ಅತ್ಯಂತ ಬುದ್ಧಿವಂತನಾದ ಐನ್ಸ್ಟೀನ್ ಬ್ರೈನ್ಗೆ ಮತ್ತು ನಮ್ಮ ಬ್ರೈನ್ಗೆ ಇರುವ ವ್ಯತ್ಯಾಸಗಳೇನು? ಇದರ ಜೊತೆಗೆ IQ ಎಂದರೇನು? ನಮ್ಮ ಬುದ್ಧಿ ಮತ್ತು ಸ್ಮರಣಶಕ್ತಿ ಬೆಳೆಯಬೇಕೆಂದರೆ ನಾವು ಏನು ಮಾಡಬೇಕು? ಇಂತಹ ಎಷ್ಟೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮನುಷ್ಯನ ಬ್ರೈನ್ ಒಂದು ಅದ್ಭುತ. ನಮ್ಮ ಮೆದುಳಿನಲ್ಲಿ ಸುಮಾರಾಗಿ 1 ಬಿಲಿಯನ್ ನ್ಯೂರಾನ್ಸ್ ಎಂದು ಕರೆಯುವ ನ್ಯೂರಾನ್ಸ್ ಇರುತ್ತದೆ. ಅಂದರೆ ನಮ್ಮ ಸೌರ ವ್ಯೂಹದಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟು ನ್ಯೂರಾನ್ಸ್ ಎಂದು ಅರ್ಥ. ಪ್ರತಿಯೊಂದು ನ್ಯೂರಾನ್ಸ್ 1,000 ಗಟ್ಟಲೆ ನ್ಯೂರಾನ್ಸ್ನೊಂದಿಗೆ ಕನೆಕ್ಟ್ ಆಗಿರುತ್ತದೆ. ಈ ರೀತಿಯಾಗಿ ನಮ್ಮ ಬ್ರೈನ್ನಲ್ಲಿ ಸುಮಾರು 1,000 ಟ್ರಿಲಿಯನ್ ಕನೆಕ್ಷನ್ಸ್ ಇರುತ್ತದೆ. ಈ ಕನೆಕ್ಷನ್ಗಳನ್ನು ಸಿನಾಪ್ಸಿಸ್ ಎಂದು ಕರೆಯುತ್ತಾರೆ. ನಮ್ಮ ಬ್ರೈನ್ನಲ್ಲಿ ಎಲೆಕ್ಟ್ರೋಕೆಮಿಕಲ್ ಸಿಗ್ನಲ್ಸ್ ಈ ಸಿನಾಪ್ಸಿಸ್ ಮುಖಾಂತರ 1 ನ್ಯೂರಾನ್ಸಿಂದ 1 ನ್ಯೂರಾನ್ಸ್ಗೆ ಟ್ರಾನ್ಸ್ಫರ್ ಆಗುತ್ತದೆ. ನಾವು ಎಚ್ಚರವಾಗಿರುವ ಸಮಯದಲ್ಲಿ ನಮ್ಮ ಮೆದುಳು ಸುಮಾರಾಗಿ 10-23 ವ್ಯಾಟ್ಸ್ ಎಲೆಕ್ಟ್ರಿಕಲ್ ಪವರ್ ಬಿಡುಗಡೆಯಾಗುತ್ತದೆ. ಅಂದರೆ ನಮ್ಮ ಮನೆಯಲ್ಲಿ ಚಿಕ್ಕ ಬಲ್ಬನ್ನು ಉರಿಸುವ ಮಟ್ಟದಲ್ಲಿ. ನಮ್ಮ ಬ್ರೈನ್ 2 ಬೇರೆ ಬೇರೆ ಭಾಗಗಳಾಗಿ ಕಾಣಿಸುತ್ತದೆ. ಇದರಲ್ಲಿ ನಮ್ಮ ಬಲಭಾಗದಲ್ಲಿ ಇರುವ ಮೆದುಳು ನಮ್ಮ ದೇಹದ ಲೆಫ್ಟ್ ಸೈಡನ್ನು, ಎಡಗಡೆ ಇರುವ ಮೆದುಳು ಬಲಗಡೆ ಇರುವ ದೇಹವನ್ನು ಕಂಟ್ರೋಲ್ ಮಾಡುತ್ತದೆ. ಈಗ ನಮ್ಮ ಮೆದುಳಿನಲ್ಲಿ ನರ್ವ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ಒಂದು ವೇಳೆ ನಮ್ಮ ಕೈ ಯಾವುದಾದರೂ ಬಿಸಿಯಾದ ಪದಾರ್ಥವನ್ನು ಟಚ್ ಮಾಡಿದರೆ ಅಲ್ಲಿಂದ ಸಿಗ್ನಲ್ಸ್ ನರಗಳ ಮೂಲಕ ಮೊದಲು ಬೆನ್ನಿನ ಮೂಳೆಗೂ ಹಾಗೂ ಅಲ್ಲಿಂದ ಬ್ರೈನ್ಗೆ ಸೇರಿಕೊಳ್ಳುತ್ತದೆ ಆ ಸಿಗ್ನಲ್. ಈಗ ನಮ್ಮ ಮೆದುಳು ಯಾವ ಪ್ರದೇಶದಿಂದ ಸಿಗ್ನಲ್ ಬಂದಿದೆ, ಈಗ ಏನು ಮಾಡಬೇಕೆಂದು ನಿರ್ಧರಿಸಿ ಯಾವ ಪಾರ್ಟ್ ನಮ್ಮ ದೇಹದಲ್ಲಿ ಕದಲಬೇಕೋ ಆ ಮಾಂಸಖಂಡಗಳಿಗೆ ಸಿಗ್ನಲ್ ಕಳುಹಿಸಿ ನಮ್ಮ ಕೈಯನ್ನು ಆ ಬಿಸಿ ವಸ್ತುವಿನಿಂದ ದೂರ ಸರಿಯುವಂತೆ ಮಾಡುತ್ತದೆ. ಈ ಪ್ರೋಸೆಸ್ ಎಲ್ಲವೂ 1 ಸೆಕೆಂಡ್ ಸಮಯಕ್ಕಿಂತಲೂ ಕಡಿಮೆ ಸಮಯದಲ್ಲಿ ನಡೆಯುತ್ತದೆ. ಈ ರೀತಿಯಾಗಿ ನಮ್ಮ ಬ್ರೈನ್ನಿಂದ ಬಾಡಿಗೆ, ಬಾಡಿಯಿಂದ ಬ್ರೈನ್ಗೆ ಸೇರುವ ಸಿಗ್ನಲ್ಸ್ 1 ಸೆಕೆಂಡ್ಗೆ 119 ಮೀಟರ್ ವೇಗವಾಗಿ ಚಲಿಸುತ್ತವೆ. ಅಂದರೆ ಸಿಗ್ನಲ್ಸ್ ಎಷ್ಟು ವೇಗವಾಗಿ ರವಾನೆಯಾಗುತ್ತಿದೆ ಎಂದು ಅರ್ಥವಾಗುತ್ತದೆ. ತುಂಬ ಜನಕ್ಕೆ ಒಂದು ಸಂಶಯ ಬರುತ್ತದೆ, ಅದು ಏನೆಂದರೆ ನಮ್ಮ ಮೆದುಳು ಪವರ್ಫುಲ್ಲಾ ಅಥವಾ ಕಂಪ್ಯೂಟರ್ ಪವರ್ಫುಲ್ಲಾ ಅಂತ. ಈ ಪ್ರಶ್ನೆಗೆ ಉತ್ತರವನ್ನು ನಾವು 2 ವಿಧಗಳಲ್ಲಿ ನೋಡಬೇಕಾಗಿರುತ್ತದೆ. ನಮ್ಮ ಮೆದುಳು 1 ಸೆಕೆಂಡ್ಗೆ ಸುಮಾರು 38,000 ಟ್ರಿಲಿಯನ್ ಆಪರೇಷನ್ಸ್ ಮಾಡುತ್ತಿರುತ್ತದೆಯಂತೆ. ಪ್ರಪಂಚದಲ್ಲಿಯೇ ಮೋಸ್ಟ್ ಪವರ್ಫುಲ್ ಬ್ಲೂ ಜಿನ್ ಎಂಬುವ ಕಂಪ್ಯೂಟರ್ ನಮ್ಮ ಮೆದುಳು ಮಾಡುವ ಕೆಲಸದಲ್ಲಿ ಕೇವಲ 0.002% ಮಾತ್ರವೇ ಕೆಲಸ ಮಾಡುತ್ತದೆ. ಇದೇ ರೀತಿಯಲ್ಲಿ ಪ್ರಪಂಚದಲ್ಲಿಯೇ 4ನೆಯ ದೊಡ್ಡ ಸೂಪರ್ ಕಂಪ್ಯೂಟರ್ ಆದ ಕಂಪ್ಯೂಟರ್ಗೆ ನಮ್ಮ ಬ್ರೈನ್ಗೆ, ಅಂದರೆ ನಮ್ಮ ಬ್ರೈನ್ 1 ಸೆಕೆಂಡ್ನಲ್ಲಿ ಮಾಡುವ ಕೆಲಸ ಮಾಡಲು 84,944 ಪ್ರೊಸೆಸರ್ ಬೇಕಾಯಿತಂತೆ. ಆದರೂ ನಮ್ಮ ಮೆದುಳು ಮಾಡುವ, ಅಂದರೆ 1 ಸೆಕೆಂಡ್ನಲ್ಲಿ ಮಾಡುವ ಕೆಲಸ ಕಂಪ್ಯೂಟರ್ ಮಾಡಲು 40 ನಿಮಿಷಗಳು ಹಿಡಿಯಿತಂತೆ. ಅಂದರೆ ನಮ್ಮ ಬ್ರೈನ್ಗೆ ಇರುವ ಪವರ್ ಏನು ಎಂದು ಅರ್ಥವಾಗುತ್ತದೆ. 26×79 ಎಷ್ಟು ಎಂದು ಕೇಳಿದರೆ ನಮಗೆ ಆನ್ಸರ್ ಹೇಳಲು ತುಂಬ ಸಮಯ ಹಿಡಿಯುತ್ತದೆ. ಇಂತಹದರಲ್ಲಿ 1 ಸೆಕೆಂಡ್ಗೆ 38,000 ಟ್ರಿಲಿಯನ್ ಕ್ಯಾಲ್ಕುಲೇಷನ್ ಹೇಗೆ ಮಾಡುತ್ತದೆ ಎಂದುಕೊಳ್ಳುತ್ತಿದ್ದೀರಾ? ಅದು ಹೇಗೆ ಎಂದು ಈಗ ನೋಡೋಣ. ನಮ್ಮ ಬ್ರೈನ್ನಲ್ಲಿ ಕಾನ್ಸಿಯಸ್ ಮೈಂಡ್ ಮತ್ತು ಸಬ್ಕಾನ್ಸಿಯಸ್ ಮೈಂಡ್ ಎಂಬುವಂತಹ 2 ವಿಧಗಳು ನಮ್ಮ ಬ್ರೈನ್ನಲ್ಲಿ ಇದೆ. ಕಾನ್ಸಿಯಸ್ ಬ್ರೈನ್ನಲ್ಲಿ ನಾವು ಮಾಡುವ ಕೆಲಸಗಳು, ಅಂದರೆ ನೋಡುವುದು, ಮಾತನಾಡುವುದು, ಕದಲುವುದು, ಓದುವುದು, ಇಂತಹ ಕೆಲಸಗಳನ್ನು ನಮಗೆ ತಿಳಿಯುತ್ತಲೇ, ಅಂದರೆ ನಮಗೆ ಗೊತ್ತಾಗುತ್ತಲೇ ಮಾಡುತ್ತಿರುತ್ತವೆ. ಆದರೆ ಸಬ್ಕಾನ್ಸಿಯಸ್ ಮೈಂಡ್ ಈ ರೀತಿಯಾಗಿ ಅಲ್ಲ. ನಮ್ಮ ಅರಿವಿಗೆ ಬಾರದೇನೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಕೆಲಸಗಳನ್ನು ಮಾಡುತ್ತಲೇ ಇರುತ್ತದೆ. ಉದಾಹರಣೆಗೆ, ತಲೆಯ ಮೇಲೆ ಕೂದಲು ಬೆಳೆಯುವುದರಿಂದ ಹಿಡಿದು ಕಣ್ಣು ಮುಚ್ಚುವುದು, ಗಾಳಿ ತೆಗೆದುಕೊಳ್ಳುವುದು, ಹೃದಯ ಬಡಿದುಕೊಳ್ಳುವುದು, ಬೆವರು ಹಿಡಿಯುವುದು, ತಿಂದಿರುವ ಆಹಾರ ಜೀರ್ಣವಾಗುವುದು, ಶರೀರವೆಲ್ಲ ರಕ್ತ ಸರಿಯಾದ ವೇಗದಲ್ಲಿ ಹರಿಯುವುದು, ಬಾಡಿ ಟೆಂಪರೇಚರ್ ಕಡಿಮೆ ಮಾಡುವುದು, ಮರಣಿಸಿದ ಜೀವಕೋಶಗಳ ಜಾಗದಲ್ಲಿ ಹೊಸ ಜೀವಕೋಶಗಳನ್ನು ಬೆಳೆಸುವುದು, ಈ ರೀತಿಯಾಗಿ ಮೇಲಿನಿಂದ ಕೆಳಗಿನವರೆಗೆ ಕೆಲಸಗಳನ್ನು ಸರಿಯಾಗಿ ಮಾಡಲು ಎಲ್ಲದಕ್ಕೂ ಸೂಚನೆಗಳನ್ನು ನೀಡುವುದು ಈ ಸಬ್ಕಾನ್ಸಿಯಸ್ ಮೈಂಡ್. ಈ ರೀತಿಯಾಗಿ 1 ಸೆಕೆಂಡ್ನಲ್ಲಿ ಲೆಕ್ಕ ಮಾಡಲಾರದಷ್ಟು ಕ್ಯಾಲ್ಕುಲೇಷನ್ ಮಾಡುತ್ತಿರುತ್ತದೆ.
ಈ ರೀತಿಯಲ್ಲಿ ಒಂದೇ ಸಮಯದಲ್ಲಿ ಹೆಚ್ಚಿನ ಕೆಲಸ ಮಾಡುವುದರಿಂದ ಕಂಪ್ಯೂಟರ್ಗಿಂತ ನಮ್ಮ ಮಿದುಳೇ ಪವರ್ಫುಲ್. ಆದರೆ ಈ ತರಹದ ಪ್ರಾಬ್ಲಮ್ ಕೊಟ್ಟು ನಮ್ಮನ್ನು ಮತ್ತು ಕಂಪ್ಯೂಟರನ್ನು ಒಂದೇ ಸಲ ಸಾಲ್ವ್ ಮಾಡು ಎಂದರೆ ನಾವು ಕ್ವಶನನ್ನು ಓದುವುದರೊಳಗೆ ಕಂಪ್ಯೂಟರ್ ಆನ್ಸರ್ ಮಾಡುತ್ತದೆ. ಏಕೆಂದರೆ ನಾವು ಪ್ರಾಬ್ಲಮ್ ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕೆಂದು ಸ್ಟೆಪ್ ಬೈ ಸ್ಟೆಪ್ ಆಲ್ರೆಡಿ ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಮಾಡಿರುತ್ತೇವೆ. ಈ ರೀತಿಯಲ್ಲಿ ಕೊಟ್ಟಿರುವ ಪ್ರೋಗ್ರಾಮನ್ನು ಫಾಸ್ಟಾಗಿ ಎಕ್ಸಿಕ್ಯೂಟ್ ಮಾಡಿ ಆನ್ಸರ್ ಮಾಡುವುದಕ್ಕೆ ಕಂಪ್ಯೂಟರ್ ನಮ್ಮ ಮಿದುಳಿಗಿಂತ ಪವರ್ಫುಲ್ ಎಂದು ಒಪ್ಪಿಕೊಳ್ಳಬಹುದು. ಆದರೆ ನಮ್ಮ ದೇಶಕ್ಕೆ ಸೇರಿದ ಶಕುಂತಲಾ ದೇವಿ ಎಂಬ ಸ್ತ್ರೀ 13 ಸಂಖ್ಯೆಗಳಿರುವ ಈ ಅಂಕಿಯನ್ನು ಮತ್ತೊಂದು 13 ಸಂಖ್ಯೆಗಳಿರುವ ನಂಬರ್ನಿಂದ ಗುಣಿಸಿ ಇದಕ್ಕೆ ಆನ್ಸರನ್ನು ಕೇವಲ 23 ಸೆಕೆಂಡ್ನಲ್ಲಿ ಕರೆಕ್ಟ್ ಆಗಿ ತಿಳಿಸಿರುತ್ತಾರೆ. ಇದನ್ನು ಕಂಪ್ಯೂಟರ್ಗೆ ಹೋಲಿಸಿದರೆ ನಮ್ಮ ಬ್ರೈನ್ ಕಂಪ್ಯೂಟರ್ಗಿಂತ ಕಡಿಮೆ ಏನೂ ಇಲ್ಲ ಎಂದೆನಿಸುತ್ತದೆ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಅನುಮಾನವಿರುತ್ತದೆ, ನಾವು ನಮ್ಮ ಮಿದುಳಿನಲ್ಲಿ ಕೇವಲ 10% ಮಾತ್ರ ಉಪಯೋಗಿಸುತ್ತಿದ್ದೇವೆಂದು, ಉಳಿದ ಭಾಗ ಹಾಗೆ ಸುಮ್ಮನೆ ಇದೆ ಎಂದು. ಐನ್ಸ್ಟೀನ್ ಅಂತವರು ನಮಗಿಂತ ಹೆಚ್ಚಿನ ಮೆದುಳು ಉಪಯೋಗಿಸಿದ್ದರೆಂದು ನಾವು ತಿಳಿದುಕೊಂಡಿರುತ್ತೇವೆ. ಆದರೆ ಇದು ತಪ್ಪು. ಪ್ರತಿಯೊಬ್ಬರೂ ತಮ್ಮ ಮೆದುಳಿನ ಭಾಗವನ್ನು 100% ಉಪಯೋಗಿಸುತ್ತಾರೆ. ಏಕೆಂದರೆ ಮೆದುಳಿನಲ್ಲಿ ಇರುವ ಒಂದೊಂದು ಭಾಗವು ನಮ್ಮ ಬಾಡಿಯಲ್ಲಿ ಇರುವ ಒಂದೊಂದು ಭಾಗವನ್ನು ಕೆಲಸ ಮಾಡಿಸಬೇಕಾಗಿರುತ್ತದೆ. ಆದ್ದರಿಂದ ಶರೀರದಲ್ಲಿ ಇರುವ ಎಲ್ಲ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡುತ್ತಿವೆ ಎಂದರೆ ಮೆದುಳು 100% ಕೆಲಸ ಮಾಡುತ್ತಿದೆ ಎಂದು ಅರ್ಥ. ಸರಿ, ಎಲ್ಲರೂ ಒಂದೇ ರೀತಿಯಲ್ಲಿ ಮೆದುಳನ್ನು ಉಪಯೋಗಿಸುತ್ತಿರುವಾಗ ಪ್ರಪಂಚದಲ್ಲಿಯೇ ಅತಿ ಮೇಧಾವಿಯಾದ ಐನ್ಸ್ಟೀನ್ ಬ್ರೈನ್ಗೆ ಮತ್ತು ನಮ್ಮ ಬ್ರೈನ್ಗೆ ವ್ಯತ್ಯಾಸವೇನು? 1955 ನ್ಯೂ ಜೆರ್ಸಿಯ ಒಂದು ಆಸ್ಪತ್ರೆಯಲ್ಲಿ ಐನ್ಸ್ಟೀನ್ ಮರಣವನ್ನು ಹೊಂದುತ್ತಾರೆ. ಅವರ ಶವಕ್ಕೆ ಕೊನೆಯದಾಗಿ ಶವ ಪರೀಕ್ಷೆ ಮಾಡಿದ ಥಾಮಸ್ ಹಾರ್ವೆ ಎಂಬುವ ಡಾಕ್ಟರ್ ಯಾರಿಗೂ ತಿಳಿಯದಂತೆ ಐನ್ಸ್ಟೀನ್ ಬ್ರೈನನ್ನು ಕರೆಯುತ್ತಾರೆ. ತುಂಬ ಕಾಲದವರೆಗೆ ಅವರ ಬಳಿಯಲ್ಲಿಯೇ ಗಾಜಿನ ಸೀಸೆಯಲ್ಲಿ ಒಂದು ದ್ರವದಲ್ಲಿ ಭದ್ರವಾಗಿ ಇಟ್ಟಿರುತ್ತಾರೆ. ಸ್ವಲ್ಪ ಸಮಯದ ನಂತರ ಥಾಮಸ್ ಹಾರ್ವೆ ಐನ್ಸ್ಟೀನ್ ಬ್ರೈನನ್ನು 241 ಭಾಗಗಳನ್ನಾಗಿ ಮಾಡಿ ಪ್ರಪಂಚದಲ್ಲಿಯೇ ವಿವಿಧ ದೇಶಗಳಲ್ಲಿ ಮೆದುಳಿನ ಮೇಲೆ ಪರಿಶೋಧನೆ ನಡೆಸುವ ಸೈಂಟಿಸ್ಟ್ಗಳಿಗೆ ಕಳುಹಿಸುತ್ತಾರೆ. ಐನ್ಸ್ಟೀನ್ ಬ್ರೈನ್ನ ಮೇಲೆ ಮಾಡಿದ ಪ್ರಯೋಗಗಳಿಂದ ತಿಳಿದ ವಿಷಯವೇನೆಂದರೆ ಐನ್ಸ್ಟೀನ್ ಬ್ರೈನ್ನಲ್ಲಿ ಪೆರೆಟಲ್ ಲೋಬ್ ಎಂಬುದು ಸಾಧಾರಣ ಮನುಷ್ಯನಿಗಿಂತ 10% ದೊಡ್ಡದಾಗಿದೆ. ಇದು ಮ್ಯಾಥಮೆಟಿಕಲ್ಗೆ ಸಂಬಂಧಿಸಿದ ದೃಷ್ಟಿಗೆ ಸಂಬಂಧಿಸಿದ ಕೆಲಸವನ್ನು ಕಂಟ್ರೋಲ್ ಮಾಡುತ್ತದೆ. ಇದೇ ಕಾರಣದಿಂದಲೇ ಐನ್ಸ್ಟೀನ್ ಅಂತಹ ಮೇಧಾವಿ ಆಗಿರಬಹುದೆಂದು ವಿಜ್ಞಾನಿಗಳ ಅಭಿಪ್ರಾಯ. ಐನ್ಸ್ಟೀನ್ನ IQ ಕೂಡ 160-190 ಮಧ್ಯೆ ಇತ್ತು. ನಮ್ಮ IQನೊಂದಿಗೆ ಹೋಲಿಸಿದರೆ ಅದು ತುಂಬ ದೊಡ್ಡದು. ಸರಿ, ಇಷ್ಟಕ್ಕೂ IQ ಎಂದರೇನು? IQ ಎಂದರೆ ಇಂಟೆಲಿಜೆಂಟ್ ಕ್ವೋಟಿಯಂಟ್ ಎಂದು ಅರ್ಥ. IQ ಎಂಬುದು ಒಬ್ಬ ಮನುಷ್ಯನ ಬುದ್ಧಿ ಸಾಮರ್ಥ್ಯವನ್ನು ತಿಳಿಯಲು ಮಾಡುವ ಒಂದು ಪರೀಕ್ಷೆ. ಆ ಪರೀಕ್ಷೆ ಬರೆಯುವ ವ್ಯಕ್ತಿಯ ವಯಸ್ಸು, ಆ ಪ್ರಶ್ನೆಗಳಿಗೆ ನೀಡಿದ ಉತ್ತರಗಳ ವೇಗಗಳಿಂದ ಸ್ಕೋರಿಂಗ್ ಆಧಾರವಾಗಿರುತ್ತದೆ. ಈ ಸ್ಕೋರಿಂಗ್ನಲ್ಲಿ ಮತ್ತೆ ಬೇರೆ ಬೇರೆ ತರಹದ ಕ್ಯಾಟಗರೀಸ್ ಇರುತ್ತವೆ. ಒಂದು ವೇಳೆ IQ ಟೆಸ್ಟ್ನಲ್ಲಿ 80-89 ಮಧ್ಯೆ ಬಂದರೆ ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ಡಲ್ ಆಗಿದ್ದಾನೆಂದು, 90-109 ಮಧ್ಯೆ ಬಂದರೆ ಆವ್ರೇಜ್ ಅಥವಾ ನಾರ್ಮಲ್ ಇಂಟೆಲಿಜೆಂಟ್ ಎಂದು, 110-119 ಮಧ್ಯದಲ್ಲಿ ಬಂದರೆ ಸೂಪರ್ ಇಂಟೆಲಿಜೆಂಟ್ ಎಂತಲೂ, 120-140 ಮಧ್ಯದಲ್ಲಿ ಬಂದರೆ ವೆರಿ ಸುಪೀರಿಯರ್ ಇಂಟೆಲಿಜೆಂಟ್ ಎಂತಲೂ, 140 ಹೆಚ್ಚಾಗಿದ್ದರೆ ಅವನನ್ನು ಜೀನಿಯಸ್ ಎಂದು ಅರ್ಥ. ಸರಿ, ನೀವು ಕೂಡ ನಿಮ್ಮ IQ ಸ್ಕೋರನ್ನು ಪರೀಕ್ಷಿಸಿಕೊಳ್ಳಬೇಕೆಂದಿದ್ದೀರಾ? ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಲಿಂಕ್ಸ್ ಕೊಟ್ಟಿರುತ್ತೇನೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ ನಂತರ ವೆಬ್ಸೈಟ್ಸ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ IQವನ್ನು ಪರೀಕ್ಷಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ IQ ಸ್ಕೋರ್ ಕಡಿಮೆ ಬಂದರೂ ನೋವು ತಿನ್ನುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಪ್ರಾಕ್ಟೀಸ್ ಮಾಡುವುದರ ಮೂಲಕ ನಮ್ಮ ಬುದ್ಧಿವಂತಿಕೆ IQ ಸ್ಕೋರನ್ನು ಬೆಳೆಸಿಕೊಳ್ಳಬಹುದೆಂದು ಸೈಂಟಿಫಿಕ್ ಆಗಿ ನಿರೂಪಿಸಿರುತ್ತಾರೆ. ಹಾಗಾದರೆ ನಮ್ಮ ಮೆದುಳಿನ ಕೆಲಸವನ್ನು, ಮೆಮೊರಿಯನ್ನು ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡಿಕೊಳ್ಳಬಹುದು ಎಂಬುದನ್ನು ನೋಡೋಣ. ನಮ್ಮ ಮೆದುಳಿನಲ್ಲಿ ಸುಮಾರು 2.5 ಪೆಟಾಬೈಟ್ ವಿಷಯವನ್ನು ಸ್ಟೋರ್ ಮಾಡುವ ಕೆಪಾಸಿಟಿ ಇದೆ, ಅಂದರೆ 2,50,00,000 GB. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ 20 ಫೋನ್ ನಂಬರ್ ಕೂಡ ನೆನಪು ಮಾಡಿಕೊಳ್ಳದ ಸ್ಥಿತಿಗೆ ತಲುಪಿದ್ದೇವೆ. ಕಾರಣ, ನಮಗೆ ಇರುವ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳದೇ ಇರುವುದು. ಇಷ್ಟೇ ಅಲ್ಲ, ನಾವೇನಾದರೂ ಹೊಸ ವಿಷಯವನ್ನು ಕಲಿಯುವಾಗ ನಮ್ಮ ಬ್ರೈನ್ನಲ್ಲಿ ಹೊಸ ನ್ಯೂರಲ್ಸ್ ತಯಾರಾಗುತ್ತಾ ಅವುಗಳ ಮಧ್ಯೆ ಹೊಸ ಕನೆಕ್ಷನ್ ತಯಾರಾಗುತ್ತದೆ. ಇದರಿಂದ ನಮ್ಮ ಮೆದುಳು ಚುರುಕಾಗಿ ಇರುತ್ತದೆ. ಈ ರೀತಿಯಲ್ಲಿ ನಮ್ಮ ಬ್ರೈನ್ ಆಕ್ಟಿವ್ ಆಗಿ ಇರಬೇಕೆಂದರೆ ಏನು ಮಾಡಬೇಕೆಂದು ಈಗ ತಿಳಿದುಕೊಳ್ಳೋಣ. ಜಗ್ಲಿಂಗ್, ಇದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಒಂದೇ ಸಮಯದಲ್ಲಿ 4-5 ಬಾಲ್ಗಳನ್ನು ಕೆಳಗೆ ಬೀಳದಂತೆ ಆಡಿಸುತ್ತಿರುತ್ತಾರೆ. ಈ ಜಗ್ಲಿಂಗ್ ಎನ್ನುವುದು ನಮ್ಮ ಬ್ರೈನ್ನ ಪವರನ್ನು ತುಂಬ ಬೆಳೆಸುತ್ತದೆ. ಇಷ್ಟೇ ಅಲ್ಲದೆ ನಮ್ಮ ಬ್ರೈನ್ನಲ್ಲಿ ಕೆಲವು ಪ್ರದೇಶಗಳು ಇನ್ನೂ ಹೆಚ್ಚಿನ ಆಕ್ಟಿವ್ ಆಗಿ ಕೆಲಸ ಮಾಡುತ್ತವೆಯಂತೆ. ಕೆಲವು ಜನಕ್ಕೆ ಈ ಜಗ್ಲಿಂಗ್ ಕಲಿಯುವುದಕ್ಕಿಂತ ಮುಂಚೆ, ಕಲಿತ ನಂತರ
FMRI ಸ್ಕ್ಯಾನಿಂಗ್ ಮಾಡಿದಾಗ ಈ ವಿಷಯ ತಿಳಿಯುತ್ತಂತೆ. ನೀವು ಕೂಡ ಇದನ್ನು ಕಲಿಯಲು ಪ್ರಯತ್ನಿಸಿ. ಮೊದಲು ಎರಡು ಬಾಲ್ನಿಂದ ಶುರು ಮಾಡಿ ಕ್ರಮಕ್ರಮವಾಗಿ ಹೆಚ್ಚಿಸಿ. ಗಾಳಿಯನ್ನು ದೀರ್ಘವಾಗಿ ತೆಗೆದುಕೊಳ್ಳುವುದು. ನಾವು ಸೇವಿಸುವ ಗಾಳಿಯ ಮೇಲೆ ನಾವು ಕೇಂದ್ರೀಕರಿಸುವುದಿಲ್ಲ, ಆದರೆ ಬ್ರೈನ್ ಕೆಲಸ ಮಾಡಲು ಬೇಕಾಗಿರುವ ಶಕ್ತಿಯಲ್ಲಿ ಗ್ಲೂಕೋಸ್ ಮತ್ತು ಆಕ್ಸಿಜನ್. ನಾವು ಸೇವಿಸುವ ಆಕ್ಸಿಜನ್ನಲ್ಲಿ 20% ಆಕ್ಸಿಜನ್ ನಮ್ಮ ಮೆದುಳು ಉಪಯೋಗಿಸಿಕೊಳ್ಳುತ್ತದೆ. ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ಮೆದುಳಿಗೆ ಸಿಗಲಿಲ್ಲವೆಂದರೆ ಈ ನ್ಯೂರಾನ್ಸ್ ಕ್ರಮಕ್ರಮವಾಗಿ ನಶಿಸುತ್ತವೆ. ಇದರಿಂದ ಗಾಳಿಯನ್ನು ದೀರ್ಘವಾಗಿ ತೆಗೆದುಕೊಳ್ಳುವುದು, ಪ್ರಾಣಾಯಾಮ, ಧ್ಯಾನ ಇಂಥವುಗಳನ್ನು ಪ್ರತಿದಿನ ಸಾಧನೆ ಮಾಡಿ. ಒಂದು ವೇಳೆ ನೀವು ಬಲಗೈ ತುಂಬ ಉಪಯೋಗಿಸುತ್ತಿದ್ದರೆ ಸ್ವಲ್ಪ ಕೆಲಸವನ್ನು ಎಡಗೈಗೆ ನೀಡಿ. ಉದಾಹರಣೆಗೆ ಎಡಗೈಯಿಂದ ಬ್ರಷ್ ಮಾಡುವುದು, ತಲೆ ಬಾಚುವುದು, ಬರೆಯುವುದು, ಈ ರೀತಿಯಾಗಿ ಹೊಸದಾಗಿ ಪ್ರಯತ್ನಿಸಿ. ಒಂದು ವೇಳೆ ನೀವೇನಾದರೂ ಎಡಗೈನವರಾಗಿದ್ದರೆ ಬಲಗೈನಲ್ಲಿ ಪ್ರಯತ್ನಿಸಿ. ಪ್ರತಿದಿನವೂ ಯಾವುದಾದರೊಂದು ಹೊಸ ವಿಷಯವನ್ನು ತಿಳಿದುಕೊಳ್ಳುತ್ತೀರಿ. ಮುಖ್ಯವಾಗಿ ಒಂದು ಹೊಸ ಭಾಷೆ. ಹೊಸ ಭಾಷೆಯನ್ನು ಕಲಿಯುವುದು ನಮ್ಮ ಬ್ರೈನ್ನ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಇದೊಂದೇ ಅಲ್ಲ, ಅಡಿಗೆ ಮಾಡುವುದು, ಮ್ಯೂಸಿಕ್, ಹೀಗೆ ಯಾವುದಾದರೂ ಒಂದು ಹೊಸತನ್ನು ಕಲಿಯುತ್ತೀರಿ. ಈ ರೀತಿಯಾಗಿ ಮಾಡುವುದರಿಂದ ವಯಸ್ಸಾದ ಮೇಲೆ ಅಲ್ಜಿಮರಸ್ ಎಂಬುವ ಒಂದು ವಿಧವಾದ ವ್ಯಾಧಿ ಬಾರದಂತೆ ಕಾಪಾಡಿಕೊಳ್ಳಬಹುದು. ನಿದ್ರೆ. ನಮ್ಮ ಜೀವನದ ಮೂರು ಭಾಗದಲ್ಲಿ ಒಂದು ಭಾಗವನ್ನು ನಿದ್ರೆಯಲ್ಲಿಯೇ ಕಳೆದಿರುತ್ತೇವೆ. ಆದರೆ ನಿದ್ರೆ ಮಾಡುವುದರಿಂದ ಟೈಮ್ ವೇಸ್ಟ್ ಆಗುತ್ತದೆ ಎಂದು ನಾವು ತಿಳಿದುಕೊಳ್ಳುವುದು ತಪ್ಪು. ನಾವು ಎಚ್ಚರವಾಗಿ ಇರುವ ಸಮಯಕ್ಕಿಂತ ನಿದ್ರಿಸುವ ಸಮಯದಲ್ಲಿಯೇ ನಮ್ಮ ಬ್ರೈನ್ ಹೆಚ್ಚು ಕೆಲಸ ಮಾಡುತ್ತದೆ. ಇದೇ ರೀತಿಯಲ್ಲಿ ಹೆಚ್ಚಿನ ಎನರ್ಜಿಯನ್ನು ಯೂಸ್ ಮಾಡುತ್ತದೆ. ನಿದ್ರೆಯಲ್ಲಿ ಇರುವಾಗ ಆ ದಿನದ ಮುಖ್ಯವಾದ ವಿಷಯಗಳನ್ನು ಲಾಂಗ್ ಟೈಮ್ ಮೆಮೊರಿಯಲ್ಲಿ ಸ್ಟೋರ್ ಮಾಡುವುದು. ಇದೇ ರೀತಿಯಲ್ಲಿ ಹಗಲಿನ ಸಮಯದಲ್ಲಿ ಕಷ್ಟಪಟ್ಟು ಶರೀರದ ಭಾಗಗಳಿಗೆ ಸರಿಯಾದ ಶಕ್ತಿ ನೀಡಿ ಬೆಳಕಾಗುವುದರೊಳಗೆ ಮತ್ತೆ ಉತ್ಸಾಹದಿಂದ ಇರುವಂತೆ ಮಾಡುವುದು. ಈ ರೀತಿಯಾಗಿ ನಾವು ಪ್ರಶಾಂತವಾಗಿ ನಿದ್ರಿಸುವ ಸಮಯದಲ್ಲಿ ನಮ್ಮ ಮೆದುಳು ಎಷ್ಟೋ ಕೆಲಸಗಳನ್ನು ಮಾಡುತ್ತಿರುತ್ತದೆ. ಇದರಿಂದ ಒಂದು ದಿನಕ್ಕೆ ಕನಿಷ್ಠ 7-8 ಗಂಟೆ ನಿದ್ರಿಸಿ. ಯಾವುದಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಂದರೆ ಸಡನ್ ಆಗಿ ಕ್ಯಾಲ್ಕುಲೇಟರ್ ಓಪನ್ ಮಾಡದೆ ಸ್ವಂತವಾಗಿ ಮಾಡಲು ಪ್ರಯತ್ನಿಸಿ. ಇದೇ ರೀತಿಯಲ್ಲಿ ಚೆಸ್ ಆಡುವುದು, ಸುಡುಕೋ ಈ ಥರದ ಪುಝಲ್ಗಳನ್ನು ಕಂಪ್ಲೀಟ್ ಮಾಡುವುದು, ಪ್ರತಿದಿನ ಎಕ್ಸಸೈಸ್ ಮಾಡುವುದು, ಅತಿ ಹೆಚ್ಚು ನೀರು ಕುಡಿಯುವುದು, ಪುಸ್ತಕಗಳನ್ನು ಓದುವುದು, ಪಾಸಿಟಿವ್ ಆಗಿ ಆಲೋಚಿಸುವುದು, ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಉತ್ಸಾಹ ಭರಿತರಾಗಿರುವುದು, ಸರಿಯಾದ ಸಮಯಕ್ಕೆ ಊಟ, ಇವುಗಳೆಲ್ಲವೂ ಬ್ರೈನ್ ಪವರನ್ನು ಹೆಚ್ಚು ಮಾಡುತ್ತವೆ. ಸೊ ಇಲ್ಲಿ ತಿಳಿಸಿರುವಂತೆ ಪ್ರಾಕ್ಟೀಸ್ ಮಾಡುತ್ತಾ ನಿಮ್ಮ ಐಕ್ಯೂ ಸ್ಕೋರನ್ನು ಪರೀಕ್ಷಿಸುತ್ತೀರಿ. ಕೊನೆಯದಾಗಿ, ಮೆದುಳಿಗೆ ಸಮಾನವಾಗಿ ಕೆಲಸ ಮಾಡುವ ಕಂಪ್ಯೂಟರ್ಗಳು ಬರುವ ದಿನಗಳು ಎಷ್ಟೋ ದೂರ ಉಳಿದಿಲ್ಲ. 2020 ಒಳಗೆ ನಮ್ಮ ಮೆದುಳಿಗಿಂತಲೂ ಪವರ್ಫುಲ್ ಆಗಿ ಕೆಲಸ ಮಾಡುವ ಕಂಪ್ಯೂಟರ್ಗಳು ಬರಬಹುದೆಂದು ಸೈಂಟಿಸ್ಟ್ಗಳು ಊಹಿಸಿದ್ದಾರೆ. IBM, ಇಂಟೆಲ್ ಕಂಪನಿಗಳು ಈ ಕೆಲಸವನ್ನು ಪೂರ್ತಿ ಮಾಡುವುದರಲ್ಲಿ ದಾಪುಗಾಲು ಹಾಕಿವೆ. ಒಂದು ವೇಳೆ ಮೆದುಳಿಗಿಂತ ಪವರ್ಫುಲ್ ಆಗಿ ಕೆಲಸ ಮಾಡುವ ಕಂಪ್ಯೂಟರ್ ತಯಾರು ಮಾಡಿದರೂ ಆ ಘನತೆ ನಮ್ಮ ಮೆದುಳಿಗೆ ಸಿಗುತ್ತದೆ, ಏಕೆಂದರೆ ಆ ಕಂಪ್ಯೂಟರನ್ನು ತಯಾರು ಮಾಡಿದ್ದು ನಮ್ಮ ಮೆದುಳೆ. ಓಕೆ ಫ್ರೆಂಡ್ಸ್, ನಿಮ್ಮ ಐಕ್ಯವನ್ನು ಪರೀಕ್ಷಿಸುವುದನ್ನು ಮರೆಯಬೇಡಿ. ಇದಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಇರುವ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಐಕ್ಯವನ್ನು ಪರೀಕ್ಷಿಸಿಕೊಳ್ಳಿ. ಫ್ರೆಂಡ್ಸ್, ಬ್ರೈನ್ಗೆ ಸಂಬಂಧಿಸಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ನೀಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.